ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಜ್ಞಾನೋದಯ ಪ್ರೌಢಶಾಲೆಯಲ್ಲಿ ವಿವೇಕ ಜಾಗೃತ ಬಳಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಡಿವೈನ್ ಫಾರ್ಕ್ ಟ್ರಸ್ಟ್ ವತಿಯಿಂದ ಆಗಮಿಸಿದಂತಹ ಲೀಲಾ ಮಾಧ್ಯಮದ ಪೂಜ್ಯ ಡಾಕ್ಟರ್ MBBS BSc ಆಗಮಿಸಿ ಅಂದಿನ ವೇದಾಂತಿ ಸ್ವಾಮಿ ವಿವೇಕಾನಂದ ನಿತ್ಯ ಜಾಗೃತ ಚೇತನ ಎಂಬ ಡಿವೈನ್ ಪಾರ್ಕ್ ಟ್ರಸ್ಟನ್ನು ಪ್ರಾರಂಭಿಸಿದ್ದರು. ಸ್ವಾಮಿ ವಿವೇಕಾನಂದರ ಬಗ್ಗೆ ಹಲವು ನುಡಿಗಳನ್ನು ಮಾತನಾಡಿದ ಅವರು, ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳಬೇಕೆಂದು ತಿಳಿಸಿಕೊಟ್ಟ ಅವರು, ಈ ಸಂದರ್ಭದಲ್ಲಿ ಈಶ್ವರ್ ರೆಡ್ಡಿ, ಸಮಾಜ ಶಿಕ್ಷಕರಾದ ಮಂಜುನಾಥ್ ಭಾಸ್ಕರ್ ಸೇರಿದಂತೆ ಇನ್ನೂ ಹತ್ತು ಹಲವಾರು ಜನರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಯಾರಬ್ ಎಂ ಚೇಳೂರು, ಭಾರತ್ ವೈಭವ್ ನ್ಯೂಸ್, ಚಿಕ್ಕಬಳ್ಳಾಪುರ. ಮಹಾಮಾತೆ ಅವರ ಪತ್ನಿಯಾಗಿದ್ದಂತಹ ಶಾರದಾ ದೇವಿಯವರು, ಅವರನ್ನು ಮಹಾಮಾತೆ ಅಂತ ಕರಿತೀವಿ, ಮಹಾಮಾಯಿ ಅಂತಲೂ ಕರಿತೀವಿ. ಗುರುನವರು ಶ್ರೀ ಗುರೂಜಿ, ಸ್ವಾಮಿ ವಿವೇಕಾನಂದರ ಇನ್ನೊಂದು ಹೆಸರು ಶ್ರೀ ಗುರೂಜಿ. ಈ ಮೂವರು ದಿವ್ಯತ್ರಯರು ಈ ಕಾರ್ಯಕ್ರಮಕ್ಕೆ ಮೊದಲು ಅವರನ್ನು ಸ್ವಾಗತಿಸಬೇಕು. ಮತ್ತು ನಮ್ಮ ಆರಾಧ್ಯ ಗುರು ಆದಂತಹ ಡಾಕ್ಟರ್ ಜಿ ಅವರು ಕೂಡ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮ ದೇವಸುಧಾ ಕಾರ್ಯಕ್ರಮ ನಿಮ್ಮ ಊರಿನಲ್ಲಿ ಆಗ್ತಾ ಇದೆ. ಈ ದೇವಸುಧಾ ಕಾರ್ಯಕ್ರಮ ಅಂದ್ರೇನು, ಇದರ ವಿಚಾರಗಳೇನು, ಈ ವಿಚಾರಗಳನ್ನು ಹೇಗೆ ಪಡೆದಿದ್ದಾರೆ, ಯಾರು ಪಡೆದಿದ್ದಾರೆ, ಅದನ್ನು ಎಲ್ಲ ತುಂಬ ವಿವರವಾಗಿ ತಿಳಿಸಲಿಕ್ಕೆ ನಮಗೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ YR ಸುರೇಶ್ ಸರ್.